ಎಲ್ಲ ನನ್ನ ಸುಸಂಸ್ಕೃತ ಯೂಟ್ಯೂಬ್ ವಿಡಿಯೋ ವೀಕ್ಷಕರಿಗೆ ಶುಭೋದಯ ಹಾಗೂ ಸುಸ್ವಾಗತ. ಶಿವಶಕ್ತಿ ಕಲಾ ಕೇಂದ್ರದ ಗಡಿಯಾರದಲ್ಲೀಗ 8:26, ಮಂಗಳವಾರ 19 ಅಕ್ಟೋಬರ್ 2021, ಮಹಾಸಂಚಿಕೆಯ ನಂಬರು 1331. ಇಲ್ಲಿ ನಾವು ಶ್ರೀ ಸೂಕ್ತದ ಪಾರ್ಟ್ 82ಕ್ಕೆ ಪ್ರವೇಶ ಮಾಡ್ತಾ ಇದ್ದೀವಿ. ಈ ಪಾರ್ಟ್ 82, ಇದಕ್ಕೆ ಮುಂಚೆ 81ರಲ್ಲಿ ಅಂದರೆ ಪಾರ್ಟ್ ಶ್ರೀ ಸೂಕ್ತದ ಪಾರ್ಟ್ 81 ಪರಿಶಿಷ್ಟ ಭಾಗದಲ್ಲಿ ಮಂತ್ರ ಒಂದನ್ನು, ಪದ್ಮಾನನೇ ಪದ್ಮವೂರು ಪದ್ಮಾಕ್ಷಿ ಪದ್ಮಸಂಭಮೇ ತ್ವಾಂ ಮಾಂ ಭಜಸ್ವ ಪದ್ಮಾಕ್ಷಿ ಏನ ಸೌಖ್ಯಂ ಲಭಾಮ್ಯಹಂ ಅನ್ನೋ ಈ ಪರಿಶಿಷ್ಟ ಭಾಗದ ಮಂತ್ರದ ಒಂದನ್ನು ಹೇಳಿದೆ. ನನಗೆ ಅದಕ್ಕೇನೆ ಇಲ್ಲಿ ಸೌಖ್ಯಂ ಅಂತ ಬಂದಿಟ್ಟಿಗೆ ಇಮಿಡಿಯೇಟಾಗಿ ಸೆಕೆಂಡ್ ಈ 82ನೇ ಶೀರ್ಷಕ ಸಂಚಿಕೆಗೆ ತ್ಯಾಗರಾಜರ ಕೃತಿ ಜ್ಞಾಪಕ ಬಂತು. ಅದು ಕಾಪಿಲಿರೋದು, ಕಾಪಿ ರಾಗನೇ ಸಿಗ್ನೇಚರ್. ಇಂಥ ಸೌಖ್ಯ, ಎಂಥ ಸೌಖ್ಯ, ಇಂಥ ಸೌಖ್ಯ ಅನ್ನೋದು ಅಂದರೆ ಆ ದಿವ್ಯ ದರ್ಶನ, ರಾಮನ ದರ್ಶನ ಮಾಡ್ತು ಅಂದರೆ ಅದಕ್ಕಿಂತ ಸೌಖ್ಯ ಇನ್ನೊಂದು ಪ್ರಪಂಚದಲ್ಲಿ ಇನ್ನೊಂದು ಇದೆಯಾ? ಅದಕ್ಕೆ ಇಲ್ಲಿ ಪದ್ಮಾಕ್ಷಿ, ಇಲ್ಲಿ ಪದ್ಮಾಕ್ಷಿ ಅಂದರೆ ಅವಳು ಶ್ರೀ ಸುಕ್ತೇಶ್ವರಿ ಇದ್ದೇ ಇರ್ತಾಳೆ, ಯಾವಾಗಲೂ ಪ್ರಕೃತಿಯಿಂದ ಮೇಲೆ ಪುರುಷ ಇರ್ತಾಳೆ. ಆ ಕೃತಿ ಜ್ಞಾಪಕ ಬಂದು ಆ ರಾಗ ಜ್ಞಾಪಕ ಬಂತು, ಅದೇ ಸಿಗ್ನೇಚರ್ ಟ್ಯೂನ್ ಆಯಿತು. ನೋಡಿ, ಅದು ವಲಜಿ ಆಯಿತು, ಈಗ ಪದ್ಮ ಹುಟ್ಟಿತು, ಹುಟ್ಟದಟ್ಟಿಗೆ ಸೌಖ್ಯ ಸಿಕ್ತು. ಅದೇ ತ್ವಾಂ ಮಾಂ ಭಜಸ್ವ ಪದ್ಮಾಕ್ಷಿ ಏನ ಸೌಖ್ಯಂ. ನಾವೆಲ್ಲರೂ ಕೂಡ ಹಿಂದಿನವ್ರಿಗೆ ಎಷ್ಟು ಜನಕ್ಕೆ ಇದು ಗೊತ್ತಿದೆಯೋ, ನೀವು ಸೌಖ್ಯವಾಗಿದ್ದೀರಾ ಅಂತ ಕೇಳಿ. ಇಲ್ಲಿ ಎಷ್ಟು ಅರ್ಥ ಇದೆ ಅಂದರೆ ಅದನ್ನು ಹೃದಯ ಒಂದು ದೊಡ್ಡ ಅಭಿಯಾನ ಮಾಡ್ಬೋದು. ಸೌ ಅಂದರೆ ಸೌಭಾಗ್ಯ ಅಂತ. ನಾವು ಹಿಂದೆಲ್ಲ ಈಗ ಸ್ವಲ್ಪ ಮಾಡ್ರನ್ ಬಂದುಬಿಟ್ಟು ಕೆಲವರು ಇಟ್ಕೊಂಡಿದ್ದಾರೆ ಚೀಸೌ ಅಂತ ಬರೆಯೋರು. ನೋಡಿ, ಚೀಸೌ ಎಷ್ಟು ಜನಕ್ಕೆ ಚೀಸೌ ಅಂದರೆ ಇನ್ನೊಂದು ಡಿಕ್ಷ್ನರಿ ಮೀನಿಂಗ್ನ ಹೇಳಬಾರ್ದು. ಅಲ್ಲಿ ನೀವು ತೆಗೆದು ನೋಡಿ, ಸೌ ಅಂದರೆ ಹೆಣ್ಣು ಹಂದಿ ಮರಿ ಹಿಂದಕ್ಕೂ ಸೌ ಅಂತಿದೆ. ಅದು ಇಂಗ್ಲೀಷ್ನಲ್ಲಿ ಹಾಕ್ಬಿಡ್ತಾರೆ ಚೀಸ್, ಕಾರಣ ನಮ್ಮದಲ್ಲಿ ಹಾಕಿದ್ರೆ ಸೌಭಾಗ್ಯವತಿ ಅಂತ, ಚಿರಂಜೀವಿ ಸೌಭಾಗ್ಯವತಿ ಅಂದರೆ ಯಾವಾಗಲೂ ಹೆಣ್ಣುಮಕ್ಕಳನ್ನು
ಬರೆಯುವಾಗ ನೋಡಿ ಒಂದು ಇದು ಪರಿಶಿಷ್ಟ ಭಾಗದಲ್ಲಿ ವಿಶಿಷ್ಟ ಭಾಗ ಅನ್ನೋದು ಪರಿಶಿಷ್ಟ. ಯಾಕೆಂದರೆ ಆ ದೇವಿ ಒಂದು ಅವಳಲ್ಲಿರೋ ಒಂದು ವೈಶಿಷ್ಟ್ಯತೆಯನ್ನು ಈ ಪರಿಶಿಷ್ಟ ಭಾಗದಲ್ಲಿ. ವೈಶಿಷ್ಟ್ಯ ಅಂದರೆ ಎಲ್ಲರಲ್ಲೂ 108 ಗುಣಗಳನ್ನು ನಾವು ಅಬ್ಸರ್ವ್ ಮಾಡಿ ನಾವು ಯಾವಾಗಲೂ ಪಾಸಿಟಿವ್ ಥಿಂಕಿಂಗ್ನಲ್ಲಿ ಒಬ್ಬ ವ್ಯಕ್ತಿಯನ್ನು ನೋಡಿದೆ ಇಟ್ಕೇನೆ, ಮೊದಲಿಂದ ಅವ್ರನ್ನ ಸರಳವಾಗಿ ಆಳವಾಗಿ ಅಧ್ಯಯನ ಮಾಡಿದ್ರೆ ಒಳ್ಳೆಯದನ್ನೇ ನೋಡಿಕೊಂಡಿದ್ರೆ ಒಳ್ಳೆಯದೇ ಸಿಗ್ತಾ ಇರುತ್ತೆ. ನಮ್ಮ ಮನಸ್ಸು ಹೇಗೆ ಹರಿಬಿಡ್ತೀವೋ, ಯಾಕೆಂದರೆ ಇಲ್ಲಿ ನಮ್ಮ ಆ ಮನಸ್ಸು ಯಾವಾಗಲೂ ನೆಗೆಟಿವ್ ಥಿಂಕಿಂಗ್ ಅಲ್ಲ. ಅದನ್ನು ಏನು ಮಾಡಿದ್ರು ಕೂಡ ನಮ್ಮ ಅಜ್ಜಿ ಒಂದು ಗಾದೆ ಹೇಳಿದ್ರು, ತಲೆ ಕೊಯ್ದ ಗಂಡ ಅವರು ನಮ್ಮ ಅಜ್ಜಿ ತತ್ತೆ ಜಗಳ ಕಾಯೋರು, ಅದು ನಂಗೆ ಇನ್ನೂ ಚೆನ್ನಾಗಿ ಅಪ್ಪ ಇದೆ. ಅಂದರೆ ಭಾಳ ಅನ್ಯೋನ್ಯವಾಗಿದ್ದರು, 70 ವರ್ಷ ಜೀವನ ಮಾಡಿದವರು ಬಿಡಿ, ಅದೆಲ್ಲ ಬೇರೆ ವಿಚಾರ. ಆದರೆ ಅವ್ರು ಹೇಳೋ ಏನು ಹೇಳಿದ್ರು ನೀವು ನಮ್ಮ ತಲೆ ಕೊಯ್ದಿಟ್ಟರು ಸೋರೆ ಬರಡೆ ಅಂತೀರ ನೀವು, ಅಂದರೆ ಈ ನೀರಿಗಿಂತ ಇನ್ನೇನು ಮಾಡೋಕ್ಕಾಗುತ್ತೆ. ಸಿ ದಟ್ ಈಸ್ ದಿ ಪ್ಯಾರಬಲ್ ಹಿಂದಿನವ್ರ ಎಕ್ಸ್ಪ್ರೆಷನ್ ಆಫ್ ಲವ್. ಇನ್ನು ಇಂತಹ ಮಹಾಪ್ರಕೃತಿ ಮಾತೆಗೆ ನಾವು ಹೇಳಿದಾಗ ತ್ವಾಂ ಮಾಂ ಭಜಸ್ವ ಪದ್ಮಾಕ್ಷಿ ಏನ ಸೌಖ್ಯಂ ಲಭಾಹಿಂ, ಆ ಎಲ್ಲಿ ಏನೇನು ಸೌಖ್ಯ ಇದೆಯೋ. ಇಲ್ಲಿ ಸೌಖ್ಯ ಅಂದರೆ ನಾವೆಲ್ಲ ತಪ್ಪು ತಿಳುವಳಿಕೆ, ಮೆಟೀರಿಯಲ್ ವೆಲ್ತ್ ಇದ್ಬಿಟ್ರೆ ಖಂಡಿತ ನನಗೆ ಸುಮಾರು ಜನ ಮೆಟೀರಿಯಲ್ ವೆಲ್ತಲ್ಲಿ ಇತ್ತೀಚೆಗಂತೂ ಈ ಪ್ಯಾಂಡಮಿಕ್ ಬಂದ ಮೇಲೆ, COVID-19 ಬಂದಮೇಲೆ ಸುಮಾರು ಜನಕ್ಕೆ ಅದರ ಸ್ವರೂಪ ಗೊತ್ತಾಗಿದೆ. ಎರಡು ಹೊತ್ತು ಊಟಕ್ಕಿಲ್ಲದೆ ಇದ್ದವರು ಪಾಪ, ಅದಕ್ಕೆ ಎನ್ ಜಿ ಒಗಳೆಲ್ಲ ಮಾಡಿದ್ದಾರೆ. ಅಂದರೆ ಫಸ್ಟು ಫುಡ್ ಕ್ಲೋತಿಂಗ್ ಶೆಲ್ಟರ್ ಕೊಡಬೇಕು, ಅದೇ ಸೌಖ್ಯ. ಆಮೇಲೆ ಎಷ್ಟಿದೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ನಾವು ಎಷ್ಟು ಅನುಭವಿಸ್ತೀವಿ ಮತ್ತು ಎಷ್ಟು ಅನುಭವಿಸಿ ಅದನ್ನು ಇನ್ನೊಬ್ರಿಗೆ ನಮ್ಮ ಅನುಭವನ ಇನ್ನೊಬ್ರಿಗೂ ಎಲ್ಲ ರೀತಿ ಅದು ವಿದ್ಯಾ ಲಾಭ ಇರಬೇಕು ಅಥವಾ ನೀಡಿ ಅದು ಅವ್ರು ನೀಡಿ ಇರೋರಿಗೆ ನಾವು ಅದನ್ನು ಹಂಚಿಕೊಳ್ತೀನಿ ಆವಾಗಲೇ ಸೌಖ್ಯ ಅನ್ನೋದು. ಅದಕ್ಕೆ ಇಲ್ಲಿ ನಾವೆಲ್ಲರೂ ಸೌಖ್ಯ ನೋಡಿ, ಇಲ್ಲ ಹಿಂದೆ ಕಾಗದ ಬರ್ತಿದ್ದೆ ಯಾವುದಾದ್ರು ಹಳೆಯದಿದ್ದರೆ ಜ್ಞಾಪಿಸ್ಕೊಳ್ಳಿ ಇಟ್ಟಿದ್ದರೆ, ಇಲ್ಲಿ ನಾವೆಲ್ಲರೂ ಸೌಖ್ಯ, ಅಲ್ಲಿ ನಿಮ್ಮೆಲ್ಲರ ಸೌಖ್ಯಕ್ಕೆ ಕಾಗದ ಬರೆಯುವುದು. ಸಿ ವಾಟ್ ಎ ಬ್ಯೂಟಿಫುಲ್ ಸ್ಟಾರ್ಟಿಂಗ್ ಇಟ್ಸ್ ಸರ್. ಆಮೇಲೆ ಯಾರನ್ನಾರು ಹೆಣ್ಮಕ್ಳನ್ನು ಬರೀಬೇಕಾದ್ರೆ ಲೆಟರ್ ರೈಟಿಂಗೇ ಬೇರೆ ಥರ ಇತ್ತು. ಕುಮಾರಿ ಚಿ ಸೌ ಸೊ ಆ್ಯಂಡ್ ಸೊ ನೋಡಿ, ಹಾಗೆ ಕುಮಾರನಿಗೂ ಅದನ್ನೇ ಬರೆಯೋರು. ಸೊ ಇಲ್ಲಿ ಕುಮಾರಿಗೆ ಬರೀಬೇಕಾದ್ರೆ ಚಿರಂಜೀವಿ ಸೌಭಾಗ್ಯ ಎತ್ಕೋತಾನೆ ಚಿರಂಜೀವಿ ಅಂತ ಹಾರೈಕೆನೆ ಇಲ್ಲಿ. ಆದ್ದರಿಂದ ತ್ವಾಂ ಮಾಂ ಭಜಸ್ವ, ಇಲ್ಲಿ ಮಾಂ ಅನ್ನೋದಕ್ಕೆ ಭಾಳಷ್ಟು ವ್ಯಾಖ್ಯಾನಗಳಿವೆ. ಮಾ ಅಂದರೆ ಮಹಾತಾಯಿ ಅಂತಲೂ ಆಗುತ್ತೆ, ಮಾಂ ಅಂದರೆ ನನ್ನನ್ನು ಅಂತ ಆಗುತ್ತೆ. ನಾನು ಅಂದರೆ ಯಾರು ಅಂದರೆ ಅದ್ವೈತದ ಪ್ರಕಾರ ನೀನು ಪ್ರಕೃತಿ ಪುರುಷನನ್ನ ಇರತಕ್ಕಂಥ ಹೃದಯೇಶ್ವರಿ ಅಂತ ಹೇಳಿ ಮಂತ್ರ 2ಕ್ಕೆ ನಾನು ಪ್ರವೇಶ ಮಾಡ್ತೀನಿ. ಇದು ಪರಿಶಿಷ್ಟವಾಗದ್ದು. ಅಶ್ವದಾಯಿ ಚ ಗೋದಾಯಿ ಧನದಾಯಿ ಮಹಾಧನೇ ಧನಮ್ಮೇ ಜಿಷತಾಂ ದೇವಿ ಸರ್ವಾಂ ಕಾಮಾಂಶ ದೇಹಿ ಮೇ. ಇನ್ನೊಂದು ಸತಿ, ಅಶ್ವದಾಯಿ ಚ ಗೋದಾಯಿ ಧನದಾಯಿ ಮಹಾಧನೇ ಧನಮ್ಮೇ ಜುಷತಾಂ ದೇವಿ ಸರ್ವಾನ್ ಕಾಮಾಂಶ ದೇಹಿ ಮೇ. ಇಲ್ಲಿ ಮೊದಲನೇದಲ್ಲಿ ಆ ತಾಯಿಯ ಸ್ವರೂಪ ಅವಳ ಪದ್ಮಾಕ್ಷಿ, ಪದ್ಮಾನನೆ, ಪದ್ಮವೂರು, ಪದ್ಮಸಂಭವೇ, ತ್ವಾಂ ಮಾಂ ಭಜಸ್ವ ಪದ್ಮಾಕ್ಷಿ ಏನ ಸೌಖ್ಯಂ ಲಭಾಮ್ಯ. ಪದ್ಮಾಕ್ಷಿ ಅಂತ ಹೇಳಿದೆ ಇಟ್ಕೇನೆ, ಅವಳ ಕಣ್ಣುಗಳು ಇಡೀ ಯೂನಿವರ್ಸನ್ನು ನೋಡ್ತಾ ಇರುತ್ತೆ. ಎಷ್ಟು ಯಾವಾಗ 24/7 ಎವ್ರಿ ನ್ಯಾನೋ ಸೆಕೆಂಡ್ ಅವಳಿಗೆ. ಅದಕ್ಕೆ ಅವಳನ್ನ ಉನ್ಮೇಷ ನಿಮಿಷೋತ್ಪನ್ನ ವಿಪನ್ನ ಭುವನಾವಲಿ ಅಂತ. ಅದರಿಂದ ಅಂಥ ತಾಯಿ ಏನು ಕೇಳ್ತೀವಿ ಅಂದರೆ ಅವಳನ್ನ ಮೊದಲನೇ ಪರಿಶಿಷ್ಟದಲ್ಲಿ ಹೇಳಿ, ಅಶ್ವದಾಯಿ ಚ ಗೋದಾಯಿ ಧನದಾಯಿ ಮಹಾಧನೆ ಧನಂ ಭೇಜು ಶತಾನ್ ದೇವಿ ಸರ್ವಾನ್ ಕಾಮಾಶ್ಚ ದೇಹಿ ಮೇ. ಕುದುರೆ, ಗೋವು, ಧನ ಸಂಪತ್ತುಗಳನ್ನು ದಯಪಾಲಿಸುವ ಆ ಮಹಾ ಐಶ್ವರ್ಯಶಾಲಿಯಾದ ಶ್ರೀದೇವಿಯೇ. ಶ್ರೀಸೂಕ್ತ ನೋಡಿ, ಫಸ್ಟೇ ಎತ್ಕೋತಾನೆ ಅಂದರೆ ನಿನಗೆಲ್ಲ ಇದೆಲ್ಲ ಇದೆಯಮ್ಮ, ಇಟ್ ಇಸ್ ಯು ಆರ್ ದಿ ರೆಪಾಸಿಟರಿ, ನಿನ್ನಲ್ಲಿ ಇಲ್ಲದೆ ಇರೋದೇನು, ನೀನಿರೋದ್ರಿಂದ ನಂಗೆ ಕೊಡೋಕ್ಕೆ ಸಾಧ್ಯ. ಅದರಲ್ಲಿ ನನ್ನ ಭಕ್ತಿನ ಮೆಚ್ಚಿ ನನ್ನನ್ನು ಹೇಗೆ ಇಟ್ಕೋಬೇಕು ಅನ್ನೋದು ನಿನಗೆ ಗೊತ್ತಿದೆ, ನಾ ಕೇಳ್ಕೋಬೇಕಾಗಿಲ್ಲ ಅಂತ. ನೋಡಿ, ಒಬ್ಬ ಭಕ್ತ ಅಡ್ರೆಸ್ ಮಾಡ್ಬೇಕಾದ್ರೆ ಕೊಡು ಅಂತ ಕೇಳೋಕ್ಕಿಂತ ಅವರು ಇನ್ನೊಬ್ಬರ ಮನಸ್ಸನ್ನು ಒಂದು ಮಾತು ಹೇಳಿಬಿಟ್ರೆ ಯಾವುದೋ ಸಂದರ್ಭದಲ್ಲಿ ಒಂದು ಆಡಿದರೆ ಹೋದವ್ರಿಗೆ ಇದಾಗಬೇಕು ಅನ್ನೋ ತಿಳ್ಕೊಳ್ಳೋ ಒಂದು ಜ್ಞಾನ ಇದೆ, ಅದೇ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು. ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಬರೋದು ಕೇಳಿ ಪಡೆಯೋದಲ್ಲ, ಕೇಳದೆ ಪಡೆಯೋದಿಲ್ಲ ಅದರಲ್ಲಿರೋ ಶಕ್ತಿ, ಅದರಲ್ಲಿ ಇರೋದು ಖುಷಿ. ಮನುಷ್ಯನಿಗೆ ನಾವು ಎಲ್ಲವನ್ನು ಕೊಡಿ ಕೊಡಿ, ಅಪ್ಲೈ ಮಾಡಿ ಮಾಡಿ ಅಪ್ಲೈ ಮಾಡಿ, ನನಗೆ ಕೀರ್ತಿ ಕೊಡಿ, ಟೈಟ್ಲು ಕೊಡಿ, ಇನ್ನೊಂದು ಕೊಡಿ ಅಂದ್ಬಿಟ್ಟು ಅದನ್ನ ರೋಡ್ ಅಂಡ್ ರಿಪೇರ್ ಫಾಲೋ ಡಿವಿಯೇಷನ್ ಅಂತ ಅಪಮಾರ್ಗದಲ್ಲಿ ತೊಗೊಂಡ್ರೆ ಆಗ ಮನಸ್ಸನ್ನು ನೋಡಿ ನಾನು ಯಾವ್ಯಾವುದನ್ನು ಒಂದೊಂದನ್ನು ನೋಡಿದ್ರೆ ಓ ಇದು ಹೆಂಗೆ ಬಂತೆ, ನಾನು ಇದು ಯಾವ ರೀತಿ ಸಂಪಾದನೆ ಮಾಡಿದೆ, ಇದನ್ನು ಹೆಂಗೆ ಮಾಡಿದೆ, ಅದೇ ನೋಡಿ ಈ ವಿಗ್ರಹ ಯಾರು ಕೊಟ್ಟು, ಈ ಫೋಟೋ ಯಾರು ಕೊಟ್ಟರು,
ನಮಗೆ ತಕ್ಷಣ ಜ್ಞಾಪಕ ಬರುತ್ತೆ, ಹಾಂ 2015 ಇಸ್ವಿನಲ್ಲಿ ನವೆಂಬರ್ನಲ್ಲಿ ಶಿವಮೊಗ್ಗದಲ್ಲಿ ನಾವು ಒಂದು ಕಮಲಮ್ಮನ ಅವರ ನೆನಪಿಗೆ 2 ದಿವಸ ಮಾಡಿದಾಗ ಆವಾಗ ಈ ಮಹಾತಾಯಿ ಫೋಟೋ ಲಭ್ಯ ಆಯಿತು. ಇದು ಹೆಂಗಿರುತ್ತೆ ಪ್ರತಿಯೊಂದನ್ನು, ಅಂದರೆ ಎವ್ರಿ ಇಲ್ಲಿ ಏನೇನು ನಾವು ಇಲ್ಲಿ ಇಟ್ಟಿರ್ತೀವೋ ಇದ್ಯಾವುದು ನಮ್ಮದಲ್ಲ, ಎಲ್ಲ ಮಹಾತಾಯಿ. ಅದರಿಂದ ಅವಳನ್ನ ಅಶ್ವದಾಯಿ ಚಗೋದಾಯಿ ಧನದಾಯಿ ಮಹಾದನೆ ಧನಮ್ಮೆ. ನಾವೀಗ ಟೆಂಪೋರರಿಲಿ ನಾವು ಇದಕ್ಕೆ ಸ್ವಲ್ಪ ಓನರ್ ಅಂತಲೂ ಹೇಳ್ಕೊಳೋಕ್ಕಾಗಿಲ್ಲ, ನಮ್ಮ ಹತ್ರ ಇದೆ ಅದಷ್ಟೇ. ಇದು ನಾಳೆ ನಮ್ಮ ನಂತರ ಇದೆಲ್ಲವೂ ಇತ್ತು ಅವತ್ತು. ಅದಕ್ಕೆ ಮುಂಚೆ ಇದನ್ನು ಆರ್ಡರ್ ಕೊಟ್ಟು ಅವ್ರು ಮಾಡಿಸ್ದಾಗ ನಮಗೆ ಈ ರೀತಿಯಾದ ಒಂದು ಮೆಮೆಂಟೋ ಕೊಡುವಾಗ ಅವರು ಇದರ ಏನೇನು ರಾ ಮೆಟೀರಿಯಲ್ ಇದೆಯೋ ಅದರದ್ದು ಅದೆಲ್ಲ ಒಬ್ಬ ಯಾರೋ ಒಬ್ಬ ಈ ಫೋಟೋನ ತಯಾರು ಮಾಡಿದವನು. ಆಮೇಲೆ ಅದು ಕೊಟ್ಟಾಗ ಅದಕ್ಕೊಂದು ಸ್ಯಾಂಕ್ಟಿಟಿ ಬಂತು. ನಾವು ಅದನ್ನು ಇಲ್ಲಿ ಮಹಾತಾಯಿನ ನಾವಿವತ್ತು ಅವಳದೇ ಅಧ್ಯಕ್ಷತೆ ಇಡೀ ನಮ್ಮ ಈ 1331 ನಡೀತಾ ಇದೆ. ಅಂದರೆ ಅದು ಕೊಟ್ಟಿರೋ ಒಂದು ಇಷ್ಟು ವಿಚಾರ ಅವಳಿಂದ ಹೊರಹೊಮ್ಮಿದೆ ಅಂತ ಹೇಳಿದ ಮೇಲೆ ಇದು ಎಸ್ ನಾವೆಲ್ಲರ ಒಂದು ಮನಸ್ಸಿನ ಸ್ಥಿತಿ, ಇದು ಮಾನಸಿಕ ಸ್ಥಿತಿನೇ. ಇಲ್ಲಿ ಕುದುರೆ ಆಕಾರದಲ್ಲಿ ಸಂಪತ್ತನ್ನು ಮೆಟೀರಿಯಲ್ ಬೆಳ್ತ ಅಳೆದಿದ್ದ ಕಾಲ ಋಗ್ವೇದಿಕ ಆಗಲೂ ಇತ್ತು, ಆಗಲೂ ಎಲ್ಲರೂ ಅದು ಏನು ಬೇಕು ನಮ್ಮ ನೀಡಿಗೆ, ಕುದುರೆ ಬೇಕಿತ್ತು, ಹಸು ಬೇಕೇ ಬೇಕಿತ್ತು, ಧನ ಸಂಪತ್ತು ಅಂದರೆ ಅವೇ. ಆಗ ಈ ರೀತಿ ನಮ್ಮದು ಡಾಲರು ರೂಬೆಲ್ಲು ರೂಪಾಯ ಇವ್ಯಾವುದು ಈ ನಾವು ಈಗೇನು ಕರೆನ್ಸಿಗಳಿಗೆ ಹೆಸರಿಟ್ಟಿದ್ದೀವೋ ಅವಿರಲಿಲ್ಲ. ಅವೆಲ್ಲ ಕೂಡ ನಮ್ಮಲ್ಲಿ ಬಾರ್ಟರ್ ಸಿಸ್ಟಮ್ ಅಂತ, ನನ್ನ ಹತ್ರ ಇರೋದು ನಿನಗೆ ಕೊಡ್ತೀನಿ, ನಿನ್ನ ಹತ್ರ ಇರೋದು ನಂಗೆ ಕೊಡ್ತೀನಿ. ನೋಡಿ ಇದು ಎಷ್ಟು ಚೆನ್ನಾಗಿದೆ, ಇಲ್ಲಿ ಎಲ್ಲವೂ ನಿನ್ನ ಹತ್ರ ಇರೋದು ನಂದೇನೆ, ನನ್ನ ಹತ್ರ ಇರೋದೆಲ್ಲ ನಿನ್ನ ಯಾವುದು ನಿನ್ನ ಜೊತೆ ನಾ ಪಾರ್ಟ್ ಮಾಡೋದ, ನಂದೆಲ್ಲ ನಿಂದೆ ನಿಂದೆಲ್ಲ ನಂದೆ ಅನ್ನೋದು ಅದು ಈಕ್ವಿಪಾಯಿಸ್ ಅಂತ ಹೇಳೋಕ್ಕೆ ಕುದುರೆ ಗೋವು ಧನ ಸಂಪತ್ತುಗಳನ್ನು ದಯಾಪಾಲಿಸುವ ಆ ಮಹಾ ಐಶ್ವರ್ಯಶಾಲಿನಿ ಅವಳೇ. ಅವಳದು ಎಷ್ಟು ಮಹಾ ಅಂತ ಹೇಳಿದರೆ ಅವಳು ಅದಕ್ಕೆ ಅವಳನ್ನು ಮಹತ್ ಅಂತ ಕರೆಯುತ್ತೆ. ಅವಳಿಗಿಂತ ಮಹತ್ ಇನ್ಯಾರು ಇಲ್ಲವೇ ಇಲ್ಲ. ಅದಕ್ಕೆ ಮಹಾ ಸಾಮ್ರಾಜ್ಯಶಾಲಿನಿ ಅಂತಲೇ ಅವಳನ್ನು ಕರೆಯೋದು. ಮಹಾಶಾಲಿನಿಯಾದ ಆ ಶ್ರೀದೇವಿಯೇ, ನಿನ್ನ ಅನುಗ್ರಹದಿಂದ ನನಗೆ ಧನಲಾಭವಾಗಿಲಿ, ನನ್ನ ಎಲ್ಲ ಇಷ್ಟಾರ್ಥಗಳನ್ನು ನೀಡುವವಳಾಗು ಅಂತ ಇಲ್ಲಿ ಇದರ ವರ್ಬ್ಯಾಟಮ್ ಮೀನಿಂಗ್. ಅದು ಎಲ್ಲ ಇಷ್ಟಾರ್ಥಗಳನ್ನು ಮತ್ತು ನನಗೆ ಧನಲಾಭ ಅಂದರೆ ಬರೀ ಹಣ ಕಾಸನ್ನ ಬ್ಯಾಂಕ್ ಬ್ಯಾಲೆನ್ಸ್ ಅಲ್ಲ, ಇಂಪಾರ್ಟೆಂಟು ಅದು ಇರುತ್ತೆ. ಅದು ಸಾಂದರ್ಭಿಕ ಯಾರು ಇದುವರೆಗೂ ನಾನು ಯಾವಾಗಲೂ ಅಲೆಕ್ಸಾಂಡರ್ದು ಹೇಳ್ತಾ ಇರ್ತಾನೆ, ಅವನೆಲ್ಲ ಹಿ ಹ್ಯಾಸ್ ಇನ್ವೇಡೆಡ್ ಆಲ್ ದಿ ಕಾನ್ಕರ್ಡ್. ಬಟ್ ಕೊನೆಯಲ್ಲಿ ಅವನಿಗೆ ಅರ್ಥ ಆಯಿತು, ಒಂದು ಕಡೆ ಹಶುವಾಯಿತು, ಬಹಳ ವಿಶೇಷವಾಗಿದೆ ಯಾಕಂದರೆ ತುಂಬ ಹಸುವಾಗೋಯ್ತು ಅವನಿಗೆಲ್ಲ ಮಾಡಿದಾಗ. ಆಗ ಒಂದು ಹಳ್ಳಿಗೆ ಹೋಗ್ತಾನೆ. ಹಳ್ಳಿಗೆ ಹೋದಾಗ ನೋಡಿ ಹೆಣ್ಣುಮಕ್ಳು ಹೆಂಗೆ ಪಾಠ ಕಲಿಸ್ತಾರೆ ಅನ್ನೋದಕ್ಕೆ ಬಹಳ ಒಂದು ವಿಶೇಷವಾದಂಥ ಒಂದು ಸಂದರ್ಭ ಅದು. ಇದು ಕವಿ ಸಮಯ ಇರ್ಬೋದು, ಅಲೆಕ್ಸಾಂಡರ್ ಇಷ್ಟರಲ್ಲಿ ಇದ್ದೇ ಇರ್ಬೋದು, ಆದರೆ ಭಾಳ ಅಪ್ರೋಪ್ರಿಯೇಟ್ ಆಗಿದೆ. ಹೋದಾಗ ತುಂಬ ಹಸುವು ಬಾಯಾರಿಕೆ ಎಲ್ಲ ಮಾಡ್ಕೊಂಬಂದ. ಆಗ ಹೆಣ್ಮಕ್ಳೆಲ್ಲ ಇರ್ತಾರೆ ಹಳ್ಳಿನಲ್ಲಿ, ಅಲ್ಲಿ ಆತಿಥ್ಯ ಹೆಣ್ಮಕ್ಳ ಆತಿಥ್ಯ ಹೇಗಿರುತ್ತೆ ಯಾವ ಕಾಲದಲ್ಲಿ ಈಗಲೂ ಕೂಡ ಇಷ್ಟು ನಾವು ಕಾಲ ಕೆಟ್ಟೋಗಿದೆ ಅಂತೀವಿ. ಪಟ್ಟಣದವ್ರಿಗಿಂತ ಹಳ್ಳೀಲಿ ಈಗಲೂ ಕೂಡ, ಅದರಲ್ಲೂ ಉತ್ತರ ಕರ್ನಾಟಕದಲ್ಲಿ ಒಬ್ಬ ವ್ಯಕ್ತಿ ಬೆಳಗ್ಗೆ ಹೋದಟ್ಟಿಗೆ ಅವನಿಗೆ ಫಸ್ಟು ನೀರು ಬೆಲ್ಲ ಕೊಡ್ತಾರೆ, ಆಮೇಲೆ ಆರಾಮಿದ್ದೀರಾ ಅಂತಾರೆ, ಆಮೇಲೆ ಏನಾದ್ರು ಚಾ ಕೊಡೋಣ ಸಿ ಆ ರೀತಿ. ಇನ್ನಂಥದ್ರಲ್ಲಿ ಪಾಪ ಇವ್ರಿಗೆ ಪಾಪ ಗೊತ್ತಿಲ್ಲ ಬುದ್ಧಿ ಕಲಿಸಿದ್ದು ಹೇಗೆ ಅಂದರೆ ತಾಯಿ ಮಹಾಲಕ್ಷ್ಮೀ ತಾಯಿ, ಪಾಪ ಬಂದುಬಿಟ್ಟಿದ್ದಾರೆ ಯಾರೋ ಅಲೆಕ್ಸಾಂಡರು, ಅದರಿಂದ ಎಲ್ಲ ಮಾತಾಡ್ಕೋತಾರೆ. ನಾವು ಆರ್ಡಿನರಿ ಇದು ಮಾಡೋಕ್ಕಾಗಲ್ಲ, ದೇವಿನ ಪ್ರಾರ್ಥಿಸ್ಕೋತಾರೆ ಕನಕದಾರ ಸ್ತೋತ್ರದಲ್ಲಿ ಹೇಗೆ ನಮ್ಮ ಆಚಾರ್ಯರು ತಾಯಿ ದಟ್ಟ ದರಿದ್ರಳು ಒಂದು ಒಳ ನಲ್ಲಿಕಾಯಿ ಕೊಟ್ಟಿಟ್ಗೇನೆ ಪಾಪ ಇಷ್ಟೊಂದು ಅಳೋದು ಏನೂ ಇಲ್ಲ ಏನು ಕೊಡೋಕ್ಕಾಗುತ್ತೆ ನನ್ನ ಭಕ್ತಿ ಬಿಟ್ಟು ಅಂದಾಗ ಅಲ್ಲೇ ಕನಕದಾರ ಸ್ತೋತ್ರ ಮಾಡಿ ಅದು ಸ್ವರ್ಣವಲ್ಲಿ ಅಂತ ಕೇರಳ ಕಡೆ ಇದೆ. ಸೊ ಅಲ್ಲಿ ಹಾಗೆ ಕಾಲಕಾಲಕ್ಕೆ ಈ ರೀತಿ ಹೆಣ್ಮಕ್ಳು ಸರಿ ಎಲ್ಲ ಮಾತಾಡ್ಕೋತಾರೆ. ಇವ್ರಿಗೆ ಆರ್ಡಿನರಿ ತಟ್ಟೆ ಇದ್ರಲ್ಲಿ ಕೊಡೋಕ್ಕಾಗಲ್ಲ ಅಂತ ದೇವ್ರನ್ನ ಪ್ರಾರ್ಥನೆ ಮಾಡಿದಾಗ ಅವನಿಗೂ ಬುದ್ಧಿ ಕಲಿಸ್ಬೇಕು. ಇವರು ಒಂದು ದೊಡ್ಡ ತಟ್ಟೆ, ಅದು ಸುವರ್ಣದ ತಟ್ಟೆ, ಆಮೇಲೆ ಒಂದು ಸುವರ್ಣದ ಚಿನ್ನದ ಸಂಬಂಧಪಟ್ಟ ಒಂದು ಲೋಟ ನೀರು ಹಾಕೋಕೆ ಹೋದ್ರೆ ಅದು ಸುವರ್ಣ ಆಗ್ಬಿಡುತ್ತೆ, ನೀರಾಗಲ್ಲ. ಆಹಾರ ತಯಾರು ಮಾಡ್ತಾರೆ ಪಾಪ ನ್ಯಾಚುರಲ್, ಅದು ಚಿನ್ನ ಆಗ್ಬಿಡುತ್ತೆ. ಏನು ಮಾಡಿದ್ರು ಇದೇ ಕೊಟ್ಟಿರೋ ದೇವಿ ನೋಡಿ ಎಲ್ಲ ನೀವು ಇಷ್ಟೊಂದೇ ಗೆದ್ದಿದ್ದೀರಾ, ಇಷ್ಟೊಂದು ಚಿನ್ನಾಗಿ ಗೆದ್ದಿದ್ದೀರಾ, ನಾವು ಇದ್ದಾನೆ ಕೊಡೋಕೆ. ಆಗ ಅವನಿಗೆ ಅರಿವಾಗುತ್ತಂತೆ, ಇಲ್ಲಿ ಅರಿವು ಮುಖ್ಯ, ಇದನ್ನು ತಿನ್ನಕ್ಕಾಗುತ್ತೆ ಹೊಟ್ಟೆ ಹಶುವು ಏನು ಮಾಡ. ಆಗ ಸಿ ತಕ್ಷಣ ಯಾವ ಕಾಲದಲ್ಲೇ ಆಗಲಿ ಓ ಇವನಿಗೆ ಅರಿವ, ಯಾವ ಮನುಷ್ಯನಿಗೆ ಇಲ್ಲ ಇದೇ ಸರಿ ಅಂತ ಇರೋನಿಗೆ ಅವನಿಗೆ ಅದೇ ಬುದ್ಧಿ ಕಲಿಸುತ್ತೆ. ಅರಿವಾದ ಇಟ್ಕೇನೆ ದೇವಿ, ಯಾಕೆಂದರೆ ಅವಳು ದಯಾದ್ರವೃತಿಯಳು. ತಾಯಿ ಎಷ್ಟೇ ಪೆಟ್ಟು ಕೊಟ್ಟರು ಕೂಡ ಆ ಮಗುಗೆ ಏನಾದ್ರು ಒಂಚೂರು ಆಯಿತು ಅಂದರೆ ಅವಳು ಆತ್ಕೊಂಡು ಮುದ್ದಾಡೋ ರೀತಿಯೇ ಬೇರೆ.
ಅವಳೇ ವ್ಯಾಸ್ತಾಯನ ಹಚ್ಚುತ್ತಾಳೆ ಗಾಯ ಆಗಿದ್ದರೆ. ಹಾಗೆ ಇಲ್ಲೂ ಕೂಡ ಈ ಒಂದು ಪ್ಯಾರಬಲ್ನಲ್ಲಿ ಏನಂದರೆ ತಕ್ಷಣ ಅವನಿಗೆ ಅರ್ಥ ಆಗುತ್ತೆ, ಅವನು ಲ್ಯಾಮೆಂಟ್ ಮಾಡ್ಕೋತಾನೆ, ಅದೆಲ್ಲ ಬೇಡ್ಕೊಂಡು ಹೋ ನಾನು ಏನೇ ಮಾಡಿದ್ರೂ ಈ ಚಿನ್ನ ತಿನ್ನೋಕ್ಕಾಗಲ್ಲ, ಮೈದಾಸ್ಕತೆಯೂ ಇದೇ ರೀತಿ ಬರುತ್ತೆ, ಎಲ್ಲ ಮುಟ್ಟಿದ್ದೆಲ್ಲ ಚಿನ್ನ ಅಂತ ಬಂದಿತ್ತು. ಸೊ ಮುಟ್ಟಿದ್ದೆಲ್ಲ ಚಿನ್ನ ಆಗಿಬಿಟ್ರೆ ಅದು ನೋಡಿ ಅಂದರೆ ಎಷ್ಟೋ ಈಗಿನ ಈ ಪ್ರಪಂಚದಲ್ಲೂ ಈ ಕಾಲದಲ್ಲೂ ಕೂಡ ಎಂತೆಂಥವ್ರು ಅದೇ ಹಾಗೆ ಅದೇ ದೊಡ್ಡದು ಅಂದ್ಕೊಂಡ್ಬಿಟ್ಟಿದ್ದಾರೆ. ಅದಕ್ಕೆ ಇಲ್ಲಿ ಅಶ್ವದಾಯಿ ಚಗೋದಾಯಿ ಧನದಾಯಿ ಮಹಾಧನೆ ಎರಡನೇ ಪ್ರಶ್ನೆ ಧನಂ ಮೇ ಜುಷತಾನ್ ದೇವಿ ಸರ್ವಾನ್ ಕಾಮಾಶ್ಚ ದೇಹಿ ಮೇ. ನೋಡಿ ದೇಹಿ ಮೇ ಏನು ಇಲ್ಲಿ ಅರ್ಥ ಪನ್ ಮಾಡಬೇಕು, ಈ ದೇಹಕ್ಕೆ ಬೇಕಾಗಿರೋದೇನು, ದೇಹಿ ಮೇ ಅಂದರೆ ಒಂದು ಕೊಡು ಅಂತ, ಇನ್ನೊಂದು ದೇಹ ಅಂತ. ಈ ದೇಹವೇ ದೇಗು ದೇವಾಲಯ ಅಂತ ನಾವು ದೇವಾಲಯ ಹೊರಗಡೆ ಹೋಗಬೇಕಾಗಿಲ್ಲ, ಎಲ್ಲ ನಮ್ಮ ಹೃದಯದಲ್ಲಿ ಹೃದಯೇಶ್ವರಿ. ಅದಕ್ಕೆ ಬೇಕಾದ ವಿಚಾರ ಯಾವುದು ಅಂತ ಹೇಳಿದೆ, ಅದೇ ಅಲೆಕ್ಸಾಂಡರ್ ಕೊನೆಗೆ ಅರ್ಥ ಮಾಡ್ಕೋತಾನೆ. ಆಗ ಅವನು ಹೇಳ್ತಾನೆ, ಅಮ್ಮ ನಂಗೆ ಅರಿವು ಮಾಡಿದ್ರು ನೀವೆಲ್ಲ ಯಾವ ಸ್ವರೂಪದಲ್ಲಿ ಇದ್ದೀರೋ. ಆವಾಗ ಅವನು ಒಂದು ಬರಿತಾನಂತೆ ಕೊನೆಯಲ್ಲಿ, ದೋ ಅಲೆಕ್ಸಾಂಡರ್ ಹ್ಯಾಸ್ ಕಾನ್ಕರ್ಡ್ ದಿ ಎಂಟೈರ್ ವರ್ಲ್ಡ್, ನನ್ನ ಕಾಫಿನಲ್ಲಿ ನಾನು ಯಾವತ್ತೋ ಒಂದು ದಿವಸ ಕೊನೆಯಲ್ಲಿ ನನ್ನ ಎರಡು ಕೈ ಬಾಕಿದೆಲ್ಲ ಒಳಗಿರಲಿ, ಎರಡು ಕೈನೂ ಹೀಗಿಡೋ ಹಾಗೆ ಮಾಡಿ ಅಂತ ಬರೆದಿಡ್ತಾನಂತೆ ನೋಡಿ. ಅಂದರೆ ದೋ ಹಿ ಹ್ಯಾಸ್ ನಾಟ್ ಟೇಕನ್ ಎನಿಥಿಂಗ್ ಫ್ರಮ್ ದಿಸ್ ವರ್ಲ್ಡ್. ಸೊ ಲೈಕ್ ದ್ಯಾಟ್ ಇದು ಈ ಪರಿಶಿಷ್ಟ ಭಾಗದ ಎರಡನೆಯ ಅಶ್ವದಾಯಿ ಚ ಗೋದಾಯಿ ಧನದಾಯಿ ಮಹಾಧನೆ ಧನಂ ಮೇ ಜುಷತಾನ್ ದೇವಿ ಸರ್ವಾನ್ ಕಾಮಾಶ್ಚ ದೇಹಿ ಮೇ. ಎಷ್ಟು ನಾವು ಹೌ ಮಚ್ ಆಫ್ ಬ್ಯಾಂಕ್ ಬ್ಯಾಲೆನ್ಸ್ ಆರ್ ಹೌ ಮಚ್ ಆಫ್ ರಿಯಲ್ ಎಸ್ಟೇಟ್ ವಿ ಹ್ಯಾವ್ ಈಗ ನೋಡಿದ್ದೀವಿ. ಎಷ್ಟೋ ಮನೆಗಳು ಇತ್ತೀಚಿನ ದಿನಮಾನಗಳನ್ನು ನೋಡ್ತಾ ಇದ್ದರೆ ದುರಾಸೆಯಿಂದ ನೋಡಿ ಎಷ್ಟೋ ಪ್ರಾಣಗಳು. ಈಗ ನಿನ್ನೆ ನಮ್ಮ ಮೈಸೂರಲ್ಲೂ ಬಂದು 5,000 ಮನೆಗಳನ್ನು ಐಡೆಂಟಿಫೈ ಮಾಡಿದ್ದಾರಂತೆ. ಅಂದರೆ ಅವಾಗ ಈಗ ಒಂದೇ ಇದೆಲ್ಲ ನಮ್ಮದೆಲ್ಲ ಅಲ್ಲ ಪಾಪ ಇಲ್ಲಿ ಮಾಡಿರೋದು 100 ವರ್ಷ 70 ವರ್ಷ ಆಗಿರೋದನ್ನು, ಯಾಕೆಂದರೆ ಪ್ರಾಣಹಾನಿ ಆಗಬಾರದು ಅಂತ ದೇ ಹ್ಯಾವ್ ಐಡೆಂಟಿಫೈ. ಅದಕ್ಕೆ ಏನೋ ಮಾಡ್ತಾರೆ, ಇಲ್ಲ ರಿಪೇರಿ ಮಾಡಿಸ್ಕೊಳ್ಳಿ ಅಂತ ನಮ್ಗೆ ಅಡ್ವೈಸ್ ಮಾಡ್ತಾರೆ. ಆದರೆ ಬೆಂಗಳೂರಂಥ ಪಟ್ಟಣ ದೊಡ್ಡ ದೊಡ್ಡ ಪಟ್ಟಣಗಳಲ್ಲಿ ಈ ರಿಯಲ್ ಎಸ್ಟೇಟ್ ಓನರ್ಸಿಂದ ಆ ಕಾಟದಿಂದ ಒಂದೇ ವರ್ಷಕ್ಕಾಗಿರೋ ಮನೆ ಬಿದ್ದೋಗಿದೆಯಂತೆ, ವಾಲ್ತಾ ಇದೆಯಂತೆ. ಅಂದರೆ ಎಷ್ಟು ಮೋಸ ಇದು. ಇದಕ್ಕೆ ಇಲ್ಲಿ ಅಶ್ವದಾಯಿ ಚ ಗೋದಾಯಿ ಧನದಾಯಿ ಮಹಾಧನೆ ಧನಂ ಮೇ ಜುಷತಾನ್ ದೇವಿ ಸರ್ವಾನ್ ಕಾ. ಅದಕ್ಕೆ ಒಂದು ನಮ್ಮ ಮೇಷ್ಟ್ ಹೇಳೋರು, ಹೌದು ನಾವೆಲ್ಲ ನಾವು ಹಸು ಕಟ್ಟಿದ್ದವರು, ಅದರಿಂದ ಒಂದು ಹಸು ಹಾಲು ಕೊಡೋದು ನಿಲ್ಲಿಸಿದ ಮೇಲೆ ಕೂಡ ಅದು ಮಾಸ್ಕೊಳ್ಳೋದು ಅಂತ, ಈವನ್ ದೆನ್ ಅದು ಹೆಲ್ಪ್ಫುಲ್. ನೋಡಿ ಒಂದು ಹಸು ಈವನ್ ದೆನ್ ಅದು ಯಾಕೆ ಸಗಣಿ ಹಾಕುತ್ತೆ ಹುಲ್ಕೊಟ್ರೆ, ಸಗಣಿಯಿಂದ ನಮ್ಗೆ ಅವಾಗ ಅದೇ ನಮ್ಮ ಹೋಮ ಮಾಡೋದಕ್ಕೆ ಬೆರಣಿ ಬೇಕಿತ್ತು ಆ ಕಾಲದಲ್ಲಿ. ನೆಕ್ಸ್ಟು ಅದು ಒಂದು ಇಂಧನ ಆಗುತ್ತೆ, ಮತ್ತೆ ಅದು ವಿಭೂತಿ ನಸಲಿಗೆ ವಿಭೂತಿಯಾದೆ. ಸೊ ಇವೆಲ್ಲ ದೃಷ್ಟಿಯಿಂದ ಈ ಒಂದು ಆ ಪ್ರಾಣಿಗಿರೋಷ್ಟು ಉಪಯೋಗ ಈ ಮನುಷ್ಯನಿಗೆ ಧನದಾಹಿಯಾಗಿ ಒಂದೇ ವರ್ಷದಲ್ಲಿ ಪಾಪ ಮನೆ ಕೊಟ್ಟರೆ ಎಲ್ಲ ಬಣ್ಣ ಗಿಣ್ಣ ಸುಣ್ಣ ಮಣ್ಣ ಮಾಡಿ ಒಳ್ಳೆ ನೋಡೋಕ್ಕೆ ಚೆನ್ನಾಗಿ ಮಾಡಿಬಿಡ್ತಾರೆ. ಆಮೇಲೆ ನೋಡ್ತು ಅಂದರೆ ಒಳಗೆ ಹೋದ್ಮೇಲೆ 6 ವರ್ಷ 7 ವರ್ಷ ಕಟ್ಟಿದ ಮನೆಗಳು ಎಲ್ಲ ಆಗಮೇಲೆ ನೋಡಿದ್ರೆ ಒಂದೊಂದು ಆಗು ಒಂದೊಂದು ಮನೆಯಲ್ಲಿ 1,000 ಲೈಟು 500 ನಲ್ಲಿ ಎಲ್ಲ ಇರುತ್ತೆ. ನೀರು ಬರದೇ ಹೋದರೆ ಲೈಟ್ ಹಚ್ಕೊಳ್ದಿದ್ರೆ ಅದೇ ಏನು ಇದ್ರದ್ದು ಎಲ್ಲ ಕಡೆಯಲ್ಲೂ ಶಾಬಾದ್ ಸ್ಟೋನು ನೋಡಿ ಜೈಪುರದಿಂದ ತರಿಸೋದು ಎಲ್ಲ ಹಾಕ್ತಾರೆ. ಎಲ್ಲ ಲಕ್ಷಣವಾಗಿ ಯಾವುದೋ ಒಂದು ಬಾಡಿಗೆ ಮನೆಯಲ್ಲಿರ್ತಾರೆ. ಆ ಸ್ವಂತ ಗೃಹ ಪ್ರವೇಶ ಮಾಡ್ಕೊಂಡು ಬಂದಮೇಲೆ ಬರಿಯಾಗಿ ನಮ್ಮ ಇತ್ತೀಚಿನ ದಿನಮಾನಗಳಲ್ಲಿ ನಾನೊಂದು ನ್ಯೂಸ್ ನೋಡಿದ್ದನ್ನು ಹೇಳ್ತೀನಿ. ನಮ್ಮ ಮೈಸೂರಿನ ರಾಜಮಾತೆ ಪ್ರಮೋದಾದೇವಿಯವರು ಒಂದು ಕಡೆ ಹೇಳ್ಕೊಂಡಿದ್ದಾರೆ. ಏನಂತ ಹೇಳ್ಕೊಂಡಿದ್ದಾರೆ ಅಂತ ಹೇಳಿದರೆ, ಪ್ಯಾಂಡಮಿಕ್ ಸಮಯದಲ್ಲಿ ಅವರು ಗುಜರಾತಿಗೆ 2 ಹೆಣ್ಣನ್ನು ಕಳಿಸಿದ್ರು ಯಾಕೆ ಅಂತ ಯಾರೋ ಇಂಟರ್ವ್ಯೂ ಮಾಡಿದ್ದಾರೆ. ನಿಜ ನೋಡಿ ಅರಮನೆಯಲ್ಲಿ ನಾವೇನಕೊಂಡ್ವಿ ಏನು ಆನೇನು ಮೇಂಟೈನ್ ಮಾಡೋದು ಹುಡುಗಾಟನ. ಎರಡನೇದು ಅವ್ರನ್ನೆಲ್ಲ ನೋಡ್ಕೊಳ್ಳೋರಿಗೆ ಅವಕ್ಕೆ ಪ್ಯಾಂಡಮಿಕ್ ಬಂದುಬಿಟ್ರೆ ಕಷ್ಟ. ನಾವು ನಮಗೆ ಬರೋ ಈಗ ರಾಜಧಾನದಲ್ಲಿ ಅದಕ್ಕೆ ಆನೆಗೆ ಆನೆ ಬಾರ ಇರುವೆಗೆ ಇರುವೆ ಬಾರ ಅಂತ ಹೇಳೋದು. ನಾವು ನೋಡೋಕ್ಕಾಗಿರ್ತಾರೆ ಒಬ್ಬರು ನೋಡಿಬಿಟ್ಟು ಅವ್ರಿಗೇನು ಕಡಿಮೆ ಅಂತ. ಆಮೇಲೆ ಅವರು ರಾತ್ರಿ ಎಲ್ಲ ಮಾಡ್ಕೊಂಡು ಇದಕ್ಕೆಷ್ಟು EMI ಕಟ್ಟಬೇಕು ಅದಕ್ಕೆಷ್ಟು ಕಟ್ಟಬೇಕು ನೋಟಿಸ್ ಯಾವ್ದು ಬಂದಿರುತ್ತೆ ಅವರು ಶೋ ಮಾಡ್ಕೊಳ್ಳೋದೇ ಬೇರೆ, ಹೊರಗಡೆ ದೇಶ ಬರೋದ ನಗೆ ಬೇರೆ, ಒಳಗಿರೋ ಒಂದು ಅದಕ್ಕೆ ಒಳಗಿರೋ ಬೇನೆ ಶಿವನೇ ಬಲ್ಲ ಅಂತ. ಸೊ ನಾವು ಅದಕ್ಕೆ ಯಾಕೆ ಲೌಕಿಕವಾಗಿ ಹೇಳ್ತಾ ಇಲ್ಲಿ ಅದರದ್ದು ಬಗ್ಗೆ ಇರೋದು. ಅದಕ್ಕೆ ಪರಿಶಿಷ್ಟ ವಿಭಾಗದಲ್ಲಿ ಏನ ಸೌಖ್ಯಂ ಲಭಾಮ್ಯಹಮ್ಮನ್ನ ಇದನ್ನು ಎನ್ಲಾರ್ಜ್ ಮಾಡ್ಕೊಂಡು ಹೋಗ್ತಾ ಇದ್ದೆ. ಈ ಪರಿಶಿಷ್ಟ ಭಾಗ ಸೌಖ್ಯ ಬೇಕು ಅಂತ ಹೇಳಿದ್ರೆ ಬರೀ ಅಕ್ಯುಮುಲೇಷನ್ ಆಫ್ ವೆಲ್ತಿಂದ ಅಲ್ಲ, ಅದನ್ನು ಅಕ್ಯುಮುಲೇಷನನ್ನು ನೀನು ಅನುಭವಿಸಿ ಇನ್ನೊಬ್ರಿಗೆ ಹೇಗೆ ಹಂಚ್ತೀಯಾ ಅದೇ ಇಂಟು. ನೋಡಿ ಕುದುರೆ ಗೋವು ಧನ ಸಂಪತ್ತು ಇವನ್ನೆಲ್ಲ ಫಸ್ಟ್ ಯು ಅಕ್ಯುಮುಲೇಟ್ ದೆನ್ ಅದಕ್ಕೊಂದು ಅದನ್ನು ವೃದ್ಧಿ ಮಾಡು ಅಂತ.
ವೃದ್ಧಿ ಮಾಡಿ ಡಿಸ್ಟ್ರಿಬ್ಯೂಟ್ ಮಾಡು. ಆಗ ನಿನಗೆ ನೀನು ಇಟ್ಕೊಂಡಿದ್ರೆಷ್ಟು ಖುಷಿಯಾಗುತ್ತೋ ಅದರ ಹತ್ತರಷ್ಟು. ಯಾಕೆಂದರೆ ಯು ಡೋಂಟ್ ಕ್ಯಾರಿ ಎನಿಥಿಂಗ್, ಇರಬೇಕು ಒಂದು ಫಾರ್ ನೀಡಿ ರೈನಿ ಡೇ ಅಂತ ಇಟ್ಕೋಬೇಕು ಎಷ್ಟು ಬೇಕು. ಆಮೇಲೆ ಅಪಮಾರ್ಗದಲ್ಲಿ ಯಾಕೆ ಸಂಪಾದನೆ ಮಾಡಬೇಕು? ಅಕಸ್ಮಾತ್ ಒಳ್ಳೆ ಸನ್ಮಾರ್ಗದಲ್ಲಿ ಮಾಡಿದರೆ ಅದನ್ನು ಯು ಮೇಕ್ ಇಟ್ ಎ ಟ್ರಸ್ಟ್. ನಿಂಗೆ ಅಲ್ಲ ಅದು, ಹಾಗಂತ ನೀನೇನು ಹೊಟ್ಟೆ ಬಟ್ಟೆ ಕಟ್ಟಿ ಎಲ್ಲ ಬಂದಾಗ ಹಿಂದೆ ಬಡತನ ಇರ್ಬೋದು, ಈಗ ಅನುಭವಿಸ್ಬೇಡ ಅಂತ ಯಾರು ಹೇಳಿದೆ. ನಿನಗೇನು ಬೇಕೋ, ಬಟ್ ಯಾರೋ ಅನುಭವಿಸ್ತಾರೆ ಅವ್ರ ಸೌಖ್ಯ ನಮ್ಮ ಸೌಖ್ಯ ಆಗಲ್ಲ. ಒನ್ ಮ್ಯಾನ್ಸ್ ಫುಡ್ ಈಸ್ ಅನದರ್ ಮ್ಯಾನ್ಸ್ ಪಾಯ್ಸನ್. ಇದೇ ಈ ಪರಿಶಿಷ್ಟ ಭಾಗ ನಂತ ಎಲ್ಲರೂ ಹೇಳಿರೋ ಪ್ರಕಾರ. ಸರ್, ಅದರಲ್ಲಿ ಏನು ವಿಶೇಷತೆ ಇದೆ ಅನ್ನೋದನ್ನು ಸ್ವಲ್ಪ ಹೇಳಿ. ನಿಜ, ಇದುವರೆಗೂ 15-16 ಶ್ರೀಸೂಕ್ತದ ಮಂತ್ರಗಳು ಒಂದು ರೀತಿ, ಆದರೆ ಈ ಪರಿಶಿಷ್ಟ ಭಾಗದಲ್ಲಿ ಈ ಪ್ರತಿಯೊಂದು ಕೂಡ, ಯಾಕೆಂದರೆ ಇಲ್ಲಿ ಬೇಕಾಗಿರೋದೆ ತ್ವಾಂ ಮಾಂ ಭಜಸ್ವ ಪದ್ಮಾಕ್ಷಿ ಏನ ಸೌಖ್ಯಂ ಲಭಾಹಮ್ಯಮಂಗೆ. ಈ ಎರಡನೇ ಮಂತ್ರ ಅಶ್ವದಾಯಿ ಚ ಗೋದಾಯಿ ಧನದಾಯಿ ಮಹಾಧನೇ ಧನಂ ಮೇ ಜುಷತಾನ್ ದೇವಿ ಸರ್ವಾನ್ ಕಾಮಾಂಶ ದೇಹಿ ಮೇ. ಕಾಮ ಅಂದರೆ ಚತುರ್ವೇದ ಫಲಪುರುಷಾರ್ಥಿಗಳು, ಅಂದರೆ ಧರ್ಮದಿಂದ ಅರ್ಥವನ್ನು ಗಳಿಸಿ ಅದನ್ನು ಕಾಮ ಅಂದರೆ ಭೋಗಿಸಿ, ಆಮೇಲೆ ಧರ್ಮ ಅರ್ಥ ನಾಲ್ಕನೇದು ಲಿಬರೇಟ್ ಅಲೆಕ್ಸಾಂಡರ್ ಥರ ಕೊಟ್ಟು ಹೋಗು. ಕೊಡಲೇಬೇಕು ನೀನು, ಯು ಕೆನಾಟ್, ನೀನು ಬರುವಾಗ ಏನೂ ತಂದಿಲ್ಲ, ಈಗ ನೀನು ಕೊಟ್ಟಿರೋದು ಪ್ರಕೃತಿ, ಅದನ್ನು ಬಿಟ್ಟು ಹೋಗ್ತೀಯ. ಬಿಟ್ಟು ಹೋಗುವಾಗ ಅದಕ್ಕೊಂದು ವೆರಿ ಗಿವ್ ಗುಡ್ ಟೈಟಲ್ ಅಂತ, ನಮ್ಮ ಲೀಗಲ್ ಟರ್ಮಿನಾಲಜಿ ಹೇಳಬೇಕಾದ್ರೆ ಸಿ ದಿ ಟೈಟಲ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ವಾಟ್ ಅದೇ ಅದೇ ಆಬಿನ್ಶಿಯೋ ಫ್ರಮ್ ದಿ ಬಿಗಿನಿಂಗ್ ಇಟ್ ಸೆಲ್ಫ್ ದಿ ಟೈಟಲ್ ಇಟ್ ಸೆಲ್ಫ್ ಈಸ್ ಫ್ರಾಡ್. ಆಗ ಅದು ಯಾರಿಗೂ ನಿಲ್ಲೋದಿಲ್ಲ. ಅದರಿಂದ ಸಂಪಾದನೆ ಮಾಡುವಾಗ ಇಲ್ಲಿ ಬಹಳ ಹಣ ಸಂಪತ್ತು ಅಂತ ಒಂದೇ ಹೇಳಿದೆ, ಜ್ಞಾನ ಸಂಪತ್ತನ್ನು ಅಷ್ಟು ಹೆಚ್ಚಿಸಿ ಹೆಚ್ಚಿಸಿ. ಅದರಿಂದಲೇ ನೋಡಿ ನಾವು ಎರಡನೇ ಸಿಗ್ನೇಚರ್ ಟ್ಯೂನ್ಗೆ ತೆಗೆದುಕೊಂಡಿದ್ದೆ ಕಾಪಿ. ಕಾಪಿ ಇರಲ್ಲ, ಯಾಕೆ ಅಂದರೆ ಇಲ್ಲಿ ಅರ್ಥ ಕಾಪಿಗೂ ಹೇಳೋರು. ಮೊದಲನೇದು ವಲಸೆ ತೊಗೊಂಡ್ರೆ ಕಾಪಿ ಅಂದರೆ ನಾವು ಈಗ ಕಾಪಿ, ಆಮೇಲೆ ಪೇಸ್ಟ್. ನಿಮ್ಮ ಇದಂತೂ ನಿತ್ಯ ಜೀವನದಲ್ಲಿ ಮಾಡೋದು ಕಾಪಿ ಪೇಸ್ಟ್ ಕಾಪಿ. ಸೊ ಕಾಪಿ ಇಟ್ ನಮ್ಮ ಇದರ ಟರ್ಮಿನಾಲಜಿಲಿ, ನಮ್ಮ ಲೇಟೆಸ್ಟ್ ಟೆಕ್ನಾಲಜಿ ಟರ್ಮಿನಲ್ಲಿ ಕಾಪಿ ಪೇಸ್ಟ್, ಆಮೇಲೆ ಅದನ್ನು ಕಟ್ ಕಾಪಿ ಪೇಸ್ಟ್. ಸೊ ಯು ಕಟ್ ಔಟ್ ಫ್ರಮ್ ಆಲ್ ದೀಸ್ ಥಿಂಗ್ಸ್. ಯು ಕಾಪಿ ಅಂದರೆ ಒಳ್ಳೆಯ ಜನಗಳನ್ನು, ಯಾರೇ ಒಬ್ಬರು ಮಹಾತ್ಮರು ಹೇಳಿರೋದನ್ನ ಅದನ್ನು ಕಾಪಿ ಮಾಡು. ನೆಕ್ಸ್ಟ್ ಬರೀ ಕಾಪಿ ಮಾಡಿಕೊಂಡು ಇಟ್ಕೊಂಡ್ಬಿಡೋದಲ್ಲ, ಯು ಪೇಸ್ಟ್ ಇಟ್, ಹೃದಯಕ್ಕೆ ಪೇಸ್ಟ್ ಮಾಡು. ಅದರಿಂದ ಲೆಟ್ ಅಸ್ ಕಾಪಿ, ಲೆಟ್ ಅಸ್ ಪೇಸ್ಟ್ ಇಟ್ ಇನ್ ಕಾಪಿ ರಾಗ. ಇನ್ ಎಸ್ ಇನ್ ಇದ ಕನ್ಕ್ಲೂಷನ್.